एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। माही मेहंदी डिजाइंस फॉर ऑल टाइप्स ऑफ फंक्शंस, मैरिजेस, एंगेजमेंट, एनिवर्सरी, बर्थडे पार्टीज, स्कूल कॉलेजेस फंक्शंस, ब्राइडल अरेबिक और ऑल टाइप्स ऑफ फंक्शंस में खूबसूरत मेहंदी डिजाइन के लिए विथ होम सर्विस प्लीज कॉन्टैक्ट माही मेहंदी डिजाइनर। एड्रेस रेलवे स्टेशन बैक रोड बीजापुर। कॉन्टैक्ट नंबर 8217481855 एंड 8123333857। थैंक यू। हिट एंड रन कानून को वापस लेने का सरकार से आग्रह। जैसा कि आप सब जानते हैं कि केंद्र सरकार ने नया हिट एंड रन कानून बनाया है, जिसके तहत अगर कोई ट्रक ड्राइवर एक्सीडेंट करने के बाद बिना पुलिस को सूचित किए हुए फरार हो जाता है तो उसे 10 साल की सज़ा और 7,00,000 रुपये जुर्माना देना पड़ेगा। जिसके चलते इस कानून को वापस लेने को लेकर आज बीजापुर ज़िला लॉरी चालक यूनियन की ओर से बीजापुर ज़िला अधिकारी को मनीपत्र देकर इस कानून को वापस लेने का आग्रह किया गया। इस अवसर पर इस यूनियन से जुड़े कई पदाधिकारियों ने बात करते हुए अपनी प्रतिक्रिया व्यक्त की। ಬೇಕು ನಾ ಹಿಟ್ ಅಂಡ್ ರನ್ ಕಾನೂನು ಹಿಂದೆ ಪಡೆಯುವ ಸರ್ಕಾರಕ್ಕೆ ಹಿಟ್ ಅಂಡ್ ರನ್ ಕಾನೂನಕ್ಕೆ ಹಿಟ್ ಅಂಡ್ ರನ್ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಆವಾಜ್ದು ಆವಾಜ್ದು ಈಗ ಹಿಂದೆ ಪಡೆಯುವ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಆವಾಜ್ದು ಆವಾಜ್ದು ಈಗ ಸನ್ಮಾನ್ಯ ಮೊಹಮ್ಮದ್ ಶಫೀಕ್ ಕಲಾಸಿ ಅವರು ಒಂದು ನಾಲ್ಕು ಮಾತನಾಡಬೇಕಂತ ನಾನು ಕೇಳುತ್ತೇನೆ. ಬಂಧುಗಳೇ, ಕೇಂದ್ರ ಸರ್ಕಾರ ಲಾರಿ ಚಾಲಕರ ಹಾಗೂ ಮಾಲಕರ ಒಂದು ವೃತ್ತಿಯಲ್ಲಿ ತನ್ನದೇ ಆದ ಸಾಧನೆಯನ್ನು ಸಾಧಿಸತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೊಳಿಸುವ ಮುಖಾಂತರ ಹಿಟ್ ಆ್ಯಂಡ್ ರನ್ ಈ ಕಾನೂನನ್ನು ಪ್ರತಿಭಟನಾತ್ಮಕವಾಗಿ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾ ಘಟಕವಾಗಿ ಕೊಡಬಯಸೋಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ ಬಿಜಾಪುರ, ಈಗ ನಮ್ಮ ಜಿಲ್ಲಾಧ್ಯಕ್ಷರಾದ ಮಾನೆಯವರು ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಈ ಕಾನೂನನ್ನ ಜಾರಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಲಾರಿ ಮಾಲೀಕರಿಗೂ ಮತ್ತು ಲಾರಿ ಚಾಲಕರಿಗೆ ತುಂಬ ಹಾನಿಕರ ಇದೆ. ಇದು ಅವರಿಗೆ ಸೂಕ್ತ ಅಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ನವನಿರ್ಮಾಣ, ನಾನು ಶ್ರೇಷ್ಠ ಮಾನ್ಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ದೇಸಾಯಿ ಸಾಹೇಬ್ ಶಿರಸ್ತದಾರ್ ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ದೇಸಾಯಿ ಸಾಹೇಬರಿಗೆ, ನಾವೆಲ್ಲ ಲಾರಿ ಮಾಲೀಕರು ಮತ್ತು ಚಾಲಕರು ಮತ್ತು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಿಷಯವನ್ನು ತಾವು ದೇಸಾಯಿ ಸಾಹೇಬರು ಇದು ಸರ್ಕಾರಕ್ಕೆ ತಿಳಿಸುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಬಿಜಾಪುರ ಜಿಲ್ಲಾ ಲಾರಿ ಮಾಲೀಕರ ಹಾಗೂ ಚಾಲಕರ ಯೂನಿಯನ್ ಸಂಘದ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಗೌರವಾಧ್ಯಕ್ಷರೇ,
ಏನು ಮನವಿ ಸಲ್ಲಿಸಿಲ್ಲ, ಇದ್ರ ಬಗ್ಗೆ ಸಂಬಂಧಿಸಿದವರಿಗೆ ನಾವು. ಬಂಧುಗಳೇ, ಬಿಜಾಪುರ ಜಿಲ್ಲಾ ಲಾರಿ ಚಾಲಕರ ಹಾಗೂ ಮಾಲಕರ ಸಂಘ ಹಮ್ಮಿಕೊಂಡ ಹೀಟ್ ಆ್ಯಂಡ್ ರನ್ ಕೇಂದ್ರ ಸರ್ಕಾರದ ಕಾನೂನನ್ನು ಹಿಂಪಡೆಯುವ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷನಾಗಿ ನಾನು ಬೆಂಬಲಾರ್ಥಕವಾಗಿ ಈ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ಬಂಧುಗಳೇ, ವಾಣಿಜ್ಯ ಸೇವೆ ದೇಶ ಸೇವೆ, ದೇಶ ಸೇವೆ ಈಶ ಸೇವೆ, ಈ ನಿಟ್ಟಿನಲ್ಲಿ ಒಬ್ಬ ಚಾಲಕ ಸಮಾಜದ ಒಂದು ನಿರ್ದಿಷ್ಟವಾದ ಒಂದು ಗುರಿ ಒಂದು ಹೊತ್ತುಕೊಂಡು ತಾನೂ ಬಾಳಿ ಬೇರೆಯವರಿಗೆ ಬರತಕ್ಕಂಥ ಸದಾವಕಾಶ ಕಲ್ಪಿಸಿಕೊಡುವ ಈ ಪವಿತ್ರವಾದ ವೃತ್ತಿಯನ್ನು ಕೇಂದ್ರ ಸರ್ಕಾರ ಇವತ್ತು ಸುಗ್ರೀವಾಜ್ಞೆಯನ್ನು ಹೊರಡುವ ಮೂಲಕ ಇದನ್ನು ಜಾರಿಗೊಳಿಸಿದ್ದು ಭಾಳ ತುಂಬ ಹಾನಿಕರ. ಸಮಸ್ತ ರಾಷ್ಟ್ರದ ರಾಜ್ಯದ ಚಾಲಕರ ವೃತ್ತಿಗೆ ಒಂದು ಹಾನಿಕರಕವಾಗಿದೆ. ಇದನ್ನು ದಯವಿಟ್ಟು ಹಿಂಪಡೆಯಬೇಕಂತ ನಾನು ನನ್ನ ವೇದಿಕೆಯ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೇನೆ. ಈಗ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮಾನ್ಯವರು ಈ ನಿಟ್ಟಿನಲ್ಲಿ ತಮ್ಮನ್ನು ಕುರಿತು ಮಾತಾಡಬೇಕು. ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರೇ, ಇವತ್ತು ಜಿಲ್ಲಾ ಕಚೇರಿ ಮುಂದೆ ವಿಜಯಪುರ ಜಿಲ್ಲಾ ಲಾರಿ ಚಾಲಕರ ಮತ್ತು ಮಾಲೀಕರ ಯೂನಿಯನ್ ವಿಜಯಪುರ ಜಿಲ್ಲಾ ಘಟಕ ವಿಜಯಪುರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವ ಮನವಿ ಅಂದರೆ, ಹಿಟ್ ಆ್ಯಂಡ್ ರನ್ ಅಂತಕ್ಕಂಥ ಕಾನೂನನ್ನು ಕೇಂದ್ರ ಸರ್ಕಾರವು ಈಗಾಗಲೇ ಜಾರಿ ಮಾಡುವ ಹಂತದಲ್ಲಿದೆ. ಆ ಮಾಡುವ ಹಂತದಲ್ಲಿರ್ತಕ್ಕಂಥ ಈ ಹಿಟ್ ಆ್ಯಂಡ್ ರನ್ ಕಾನೂನನ್ನು ವಾಪಸ್ಸು ಪಡೆಯಬೇಕು ಅಂಥೇಳಿ ಇವತ್ತು ವಿಜಯಪುರ ಜಿಲ್ಲಾ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಲಾರಿ ಚಾಲಕರ ಮತ್ತು ಮಾಲೀಕರ ಯೂನಿಯನ್ ಏನಿದೆ, ಇವತ್ತು ಅವರು ಉಗ್ರವಾದ ಹೋರಾಟದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ತಮ್ಮ ಅಳಲು ಮತ್ತು ತಮ್ಮ ಮನವಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾಗಿ ಇವತ್ತು ಜಿಲ್ಲೆಯಲ್ಲಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ MM ಕಲಾಸಿಯವರು ಮತ್ತು ಜಿಲ್ಲಾಧ್ಯಕ್ಷನಾದ ನಾನು ಇವತ್ತು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಸಂಪೂರ್ಣವಾದ ಒಂದು ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ರಾಜ್ಯಗಳಿಂದ ಲಾರಿ ಸಂಚಾರ ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥ ಈ ಲಾರಿ ಚಾಲಕರು ಅವರು ಇದ್ದಾರೆ ಅಂಥೇಳಿ ಇವತ್ತು ಸುಗಮ ಸಗಾಟ ಸಂಚಾರ ಇವತ್ತು ನಡೀತಾ ಇದೆ ದೇಶದಲ್ಲಿ. ಮತ್ತು ಇಂಥವರ ಮೇಲೆ ಇಂಥ ಒಂದು ಕೀಳಮಟ್ಟದ ಒಂದು ಕಾನೂನನ್ನು ತಯಾರು ಮಾಡಿ ಅವರ ಮೇಲೆ ಏಳು ಲಕ್ಷ ದಂಡ, 10 ವರ್ಷ ಶಿಕ್ಷೆ, ಇದು ಯಾವ ನ್ಯಾಯ? ದಯವಿಟ್ಟು ಇದು ಆಗಬಾರ್ದು. ಇದನ್ನು ಮಾಡಿರ್ತಕ್ಕಂಥ ಕಾನೂನನ್ನು ಅವರು ಮಾನವೀಯ ಮೌಲ್ಯ ಇಲ್ಲ ಅಂತೇಳಿ ನಾನು ತಿಳ್ಕೊತೀನಿ. ಮಾನವೀಯತೆ ದೃಷ್ಟಿಯಿಂದ ಅದನ್ನು ತಿಳ್ಕೊಂಡು ಈ ಹಿಟ್ ಆ್ಯಂಡ್ ರನ್ ಕಾನೂನನ್ನು ಕೂಡಲೇ ವಾಪಸ್ ತಗೋಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಇವತ್ತು ಜಿಲ್ಲಾ ಘಟಕದ ಮೂಲಕ ಲಾರಿ ಚಾಲಕರ ಮತ್ತು ಮಾಲೀಕರಿಗೆ ಯೂನಿಯನ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಶ್ರೇಷ್ಠ ಮಾನ್ಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ. ಅಸ್ಲಾಂ ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಮೈ ಬಿಜಾಪುರ್ ಡ್ರಾವರ್ ಯೂನಿಯನ್ ಸೇ ಲಾಲ್ ಸಾಬ್ ಮುಲ್ಲಾ. ಅಭಿ ಜೊ ಕಾನೂನಿ ಹಿಟ್ ಆ್ಯಂಡ್ ರನ್ ಕಾ ಜೊ ಕಾನೂನ್ ಅಭಿ ಜೊ ವೋ ಲೋಗ್ ಬನಾಯಾ ಹೈ ಅಭಿ ಸುನ್ನೆ ಮೇ ಆ ರಹಾ ಹೈ ಕಿ ಅಭಿ ತಕ್ ಲಾಗೂ ಕಿಯಾ ನಹೀ ಹೈ ತೊ ಯೆ ಕಾನೂನ್ ನಾ ಲಾಗೂ ನಾ ಹೋನೆ ಕೆ ವಜಹ ಸೆ ಆಜ್ ಹಮ್ ಡಿ ಸಿ ಆಫೀಸ್ ಮೇ ಏಕ ಲೆಟರ್ ದಿಯೆ ಹುಯೆ ಹೈ ತೊ ಉಸ್ಕೊ ಡಿ ಸಿ ಸಾಬ್ ಥೋಡಾ ರೆಸ್ಪಾನ್ಸ್ ಅಚ್ಚಾ ಮಿಲೆಂಗಾ ಬೋಲ್ ಕೊ ಯೆ ಉಮೀದ್ ಸೆ ಹಮ್ ಲೋಗ್ ಕೋ ಲೆಟರ್ ದಿಯೆ ಸೆ. ಅಬ್ ಬಹುತ್ ಸೆ ಸವಾಲ್ ಐಸೆ ಖಡೆ ಹೋ ರಹೀ ಕಿ ಡ್ರಾವರ್ ಜಾನ್ ಬೂಜ್ ಕೋ ಆಕ್ಸಿಡೆಂಟ್ ಕರ್ತಾ ಕರ್ ಬೋಲ್ ಕು ಸವಾಲ ಉಠಾ ರಹೀ ಡ್ರಾವರ್ ಜಾನ್ ಬೂಜ್ ಕು ಕೊನ್ ಭೀ ಆಕ್ಸಿಡೆಂಟ್ ಕರ್ತಾ ನಹೀ ಔರ್ ಅವ್ರಿಗೆ ಬಾತ್ ಕ್ಯಾ ಬೋಲೆ ತೊ ಪ್ರೀ ಪ್ಲಾನಿಂಗ್ ಆಕ್ಸಿಡೆಂಟ್ ಭೀ ಹೋ ಸಕ್ತಿ ಔರ್ ಉಸೆ ಹಿಟ್ ಆ್ಯಂಡ್ ರನ್ ಬತಾ ಕೋ ಬಾಕಿ ವಾಲೋಂಕು ಭೀ ಇಲ್ಜಾಮ್ ಡುಲ್ಲಾ ಕು ಬದನಾಮ್ ಕರ್ನೆ ಕಿ ಜೊ ಕೋಶಿಶ್ ಕರ್ ರಹೀ ಔರ್ ಉಸೆ ಮೀಡಿಯಾ ವಾಲೆ ಜೊ ಆಯ್ಗೆ ನಹೀ ಅಲಗ್ ಅಲಗ್ ತರೀಕೆ ಸೆ ಬತಾನೆ ಲಗಿ ಫ್ರೀ ಪ್ಲಾನ್ ಮಾಡ್ರ ಕೋ ಭೀ ಫಿರ್ ಬಾದ್ ಮೇ ಸೆ ಹಿಟ್ ಆ್ಯಂಡ್ ರನ್ ಜೊ ಗಾಡಿ ಆಕ್ಸಿಡೆಂಟ್ ಹುವಾ ಹೈ ಜಾನ್ ಬೂಜ್ ಕೋ ತೊ ಜಾದಾತರ ಕೊನ್ ಭೀ ದೂಸರೆಗೆ ಜಾನ್ಕಿ ಭೀ ಫಿಕರ್ ರತಿ ಔರ್ ಉಸ್ಕೆ ಜಾನ್ಕಿ ಭೀ ಫಿಕರ್ ರತಿ ಔರ್ ವಾ ಹಿಟ್ ಆ್ಯಂಡ್ ರನ್ಗೆ ಬಾದ್ ಮೇ ಸಿ ಗಾಡಿ ಛೋಡ್ಕು ಭಾಗ ಜಾನೆ ಕಾ ಮಕ್ಸದ್ ಯೇ ಹೈ ಕಿ ಪಬ್ಲಿಕ್ ಕೆ ಡರ್ ಕೆ ವಜಹ ಸಿ ಉನ್ನೆ ಗಾಡಿ ಛೋಡ್ಕು ಭಾಗಕ್ಕೆ ಜಾತಾ ಉಸ್ಕಿ ಭೀ ಜಾನ್ಕಿ ಫಿಕರ್ ರತಿ ಔರ್ ಉನ್ನೆ ತೊ ಪಹಲಾ ತೊ ಜಾನ್ ಬೂಜ್ ಕೋ ಡ್ರಾವರ್ ಕಿಸಿಗೂ ಭೀ ನಹೀ ಠೋಕ್ ಸಕ್ತಾ
और जो ठोकने वाला रहता है कि नहीं, उन्हें पहले से सोच को ऐसा रहता है कि इसे उड़ाना है मुझे बोल को, उसके बाद ही उन्हें उड़ा सकता। और जो बाकी जो अभी लारी ड्राइवर उनको अजीब सी जो बात कर रही है नहीं, और ज़्यादातर ज़्यादा ड्राइवर से रोड के ऊपर ही ज़्यादा एक्सीडेंट होते हैं, और रोड के ऊपर एक्सीडेंट होने के बाद में इसे है कि नहीं, और थोड़े लाइन के अंदर ड्राइवर अभी साइकिल मोटर वाले भी रॉन्ग साइड से आते हैं, ना रूल्स मालूम नहीं, क्या भी मालूम नहीं, और हमारे ऊपर हम ना हर रूल्स के फॉलो करने के लिए बोल रहे हैं, हमें हर रूल्स फॉलो करने के लिए तैयार हैं, फिर भी जो आने वाला है साइड में जाने वाला बगल में जाने वाला उन्हें भी रूल्स वो हिसाब से फॉलो करेंगे तो इंशाल्लाह एक्सीडेंट होने की चांसेस बहुत कम रहते हैं। अभी क्या हो रहा, हमें हमारे रूट में चल रहा बोले तो भी उन्हें आगू इधर दबा रहा, इधर से आगू इन्हें दबा रहा, फिर बाद में से अब गाड़ी चलाना तो कहाँ चलाना ड्राइवर बोलो देखिए। मेरा नाम लाल साहब मुल्ला बीजापुर से, इतना ड्राइवर ग्रुप से बात कर रहा हूँ मैं। तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।